ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಒಂದು ಹೆಲ್ದಿಯಾದ ದೋಸೆ, ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಕೂಡ, ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ನಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ, 1/2 ಕಪ್ಪು ಉದ್ದಿನ ಬೇಳೆ, 1/4 ಕಪ್ಪು ಕಡಲೆಬೇಳೆ, ಸ್ವಲ್ಪ ಮೆಂತ್ಯ. ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಇದರ ಜೊತೆಗೆ 1-10 ಒಣಮೆಣಸಿನ್ಕಾಯಿನ ಹಾಕಿ 5-6 ಗಂಟೆ ನೆನೆಸಿಡಿ. ಇವಾಗ ಇದು 5-6 ಗಂಟೆ ನೆಂದಿದೆ. ಇದಕ್ಕೆ ನಾನು 2 ಟೇಬಲ್ಸ್ಪೂನ್ ಅಷ್ಟು ಧನಿಯಾ, 3 ಟೇಬಲ್ಸ್ಪೂನ್ ಅಷ್ಟು ಜೀರಿಗೆ, ಈಗ ಎಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು. ಸ್ವಲ್ಪ ಅರಶಿನ ಪುಡಿ, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಇಲ್ಲಿ ನಾನು ಹುಣಸೆಹಣ್ಣು ಹಾಕೋದು ಮರ್ತೋಗಿದ್ದೆ, ಸೊ ಹುಣಸೆಹಣ್ಣು ಕೂಡ ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ಆಗಿದೆ. ಇವಾಗ ಇದನ್ನು ಒಂದು ಬೇರೆ ಪಾತ್ರೆಗೆ ತೆಗೆದುಬಿಟ್ಟು ಉಪ್ಪು ಹಾಕಿ ಚಿಟ್ಕಿ ಸೋಡಾ ಪುಡಿನೂ ಹಾಕಿ ನಾನು ಫರ್ಮೆಂಟ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ನಾನಿಲ್ಲಿ 2 ಹೀರೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ಸಿಪ್ಪೆ ಕೂಡ ತೆಗೆದು ಇದನ್ನು ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ. ಇದನ್ನು ಈ ಥರನೇ ರೌಂಡ್ ಶೇಪ್ನಲ್ಲೇ ಕಟ್ ಮಾಡ್ಕೊಳ್ಳಿ. ನೋಡಿ, ಹಿಟ್ಟು ಇವಾಗ ಹುಳಿ ಬಂದಿದೆ, ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದಕ್ಕೆ ನಾನು ಚಿಟ್ಕಿ ಇಂಗ್ ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಉಪ್ಪು ಕೂಡ ಕಡಿಮೆ ಇತ್ತು, ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಹಿಟ್ಟನ್ನ ನಾನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ಸ್ವಲ್ಪ ನಾನು ಇದಕ್ಕೆ 1/2 ಲೋಟ ಅಷ್ಟು ನೀರನ್ನ ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಬಿಸಿಯಾಗಿರುವಂತಹ ಕಾವಲಿಗೆ ನಾನು 1 ಟೀಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ನೀವು ತುಪ್ಪನಾರು ಹಾಕ್ಕೋಬೋದು, ಇಲ್ಲ ಎಣ್ಣೆ ಕೂಡ ಹಾಕ್ಕೋಬೋದು, ಆದರೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಜಾಸ್ತಿ ಇರುತ್ತೆ. ನೋಡಿ, ಇವಾಗ ಕಟ್ ಮಾಡ್ಕೊಂಡಿರೋಂಥ ಹೀರೆಕಾಯಿನ ನಾನು ಈ ಥರ ಹಿಟ್ಟೊಳಗೆ ಅದ್ದುಬಿಟ್ಟು ದೋಸೆ ಶೇಪಲ್ಲಿ ಕೊಡ್ತಾ ಇದ್ದೀನಿ. ಇವಾಗ 1 ಟೀಸ್ಪೂನಷ್ಟು ತುಪ್ಪ ಹಾಕಿ 40-50 ಸೆಕೆಂಡು ಮುಚ್ಚಿಡಿ. ನೋಡಿ, ಇವಾಗ ಇದು ಆಗಿದೆ, ಚೆನ್ನಾಗಿ ಬೆಂದಿದೆ ಕೂಡ. ಇದು ಬೇಗ ಬೇಯುತ್ತೆ. ಸೊ ಇದಾಗಿದೆ ಇವಾಗ. ಸೊ ನೀವೇನಾದರೂ ಡಿಫ್ರೆಂಟಾಗಿ ದೋಸೆನ ಟ್ರೈ ಮಾಡಬೇಕು ಅಂತಂದರೆ ಈ ಥರ ಹೀರೆಕಾಯಿ ದೋಸೆನ ಒಮ್ಮೆ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದೋಸೆಗೆ ಯಾವುದೇ ರೀತಿಯ ಚಟ್ನಿ ಅಥವಾ ಸಾಂಬಾರು ಬೇಕಾಗೋದಿಲ್ಲ. 1 ಟೀಸ್ಪೂನ್ ತುಪ್ಪ ಇದ್ದರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚಟ್ನಿ ಪುಡಿ ಕೂಡ ಹಾಕೋಬೋದು. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಎಂಜಾಯ್ ಮಾಡಿ. ಹ್ಯಾವ್ ಎ ಗ್ರೇಟ್ ಡೇ.